ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, ಕಾಮನ್ ಸೆನ್ಸ್ ಇದು, ಕಾಮನ್ ಸೆನ್ಸ್ ಇದು. ಒಬ್ಬ ನಿಷ್ಠಾವಂತ ಒಬ್ಬ ಮುಸಲ್ಮಾನ, ಒಬ್ಬ ಭಾರತೀಯ ವಿಧಾನಸೌಧದೊಳಗೆ, ಅದು ಎಲ್ಲೂ ಕೂಡ ಹೋಗೋದಿಲ್ಲ, ವಿಧಾನಸೌಧದಲ್ಲಿ ಕೂಗ್ತಾನ. ಪೊಲೀಸ್ ಆಫೀಸರ್ಸ್, ಕಾಮನ್ ಸೆನ್ಸ್ ಇದು. ಇವತ್ತು ಬಿಜೆಪಿ ಐಟಿ ಸೆಲ್ಗೆ ಹೆದರಿ, ಅವರ ಬ್ಲಾಕ್ ಮೇಲ್ಗೆ ಹೆದರಿ, ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರನ್ನ ಬರಿ ಕೊಟ್ರಲ್ಲ. ಎಚ್ಚರಿಕೆ ಇರಬೇಕು ಕಾಂಗ್ರೆಸ್ಗೆ, ಈ ರೀತಿ ಬಲಿಪಶು ಆಗಬೇಡಿ. ಇವತ್ತು ಇನ್ನೊಂದು ಪ್ರಮುಖ ವಿಚಾರ ಇಲ್ಲಿ ಚರ್ಚೆ ಮಾಡಬೇಕಾಗಿದ್ದು, ಗಂಭೀರ ಪ್ರಶ್ನೆಯನ್ನು ನಾನು ಇಡ್ತೇನೆ ಜನತೆ ಮುಂದೆ. ಯಾಕೆ ಚುನಾವಣಾ ಸಂದರ್ಭದಲ್ಲಿ ಬಾಂಬ್ ಬ್ಲಾಸ್ಟ್ ಆಗ್ತದೆ? ಪುಲ್ವಾಮಾ ಲೋಕಸಭಾ ಚುನಾವಣೆ 2019 ಮುಂದೆ ಆಯ್ತು, ಪುಲ್ವಾಮಾ 40 ಜನ ನಮ್ಮ ಯೋಧರು, ಇವತ್ತಿನವರೆಗೆ ಯಾರು ಅದರದ್ದು ಆರೋಪಿಗಳು ಅಂತ ಕಂಡುಹಿಡಿಯಲಿಲ್ಲ. ಅವರಿಗೆ ರಕ್ಷಣೆ, ಅವ್ರನ್ನ ಏರ್ ಲಿಫ್ಟ್ ಮಾಡಬೇಕು ಅಂತ ಹೇಳಿ ನಿರ್ದೇಶನ ಇದ್ರು ಕೂಡ, ಅಲ್ಲಿ ಕಠಿಣವಾದ ದುರ್ಗಮವಾದಂತ ಪ್ರದೇಶ, ಅವ್ರನ್ನ ಬಸ್ ಅಲ್ಲಿ ಕರ್ಕೊಂಡು ಹಾಕಬಾರ್ದು ಅಂತ ಸೆಕ್ಯೂರಿಟಿ ಇದ್ದಾಗಲೂ ಕೂಡ, ಸೆಕ್ಯೂರಿಟಿಯ ಒಂದು ಥ್ರೆಟ್ ಇದ್ದಾಗಲೂ ಕೂಡ ಅವ್ರನ್ನ ಬಸ್ ಅಲ್ಲಿ ಕರ್ಕೊಂಡೋಗಿ 40 ನಮ್ಮ ಸೈನಿಕರನ್ನ ಬಲಿ ಕೊಟ್ರಲ್ಲ. ಯಾರು ಆರೋಪಿಗಳು, ಇದ್ರ ಹಿಂದೆ ಯಾರು ಷಡ್ಯಂತ್ರ, ಇದನ್ನ ನಾನು ಕೇಳಲಿಲ್ಲ ಸ್ವಾಮಿ. ಕಾಶ್ಮೀರದ ಗವರ್ನರ್ ಆಗಿರುವಂತ ಸತ್ಯಪಾಲ್ ಮಾಲಿಕ್ ಹೇಳಿದ್ರು, ಇದರ ಹಿಂದೆ ಚುನಾವಣಾ ರಾಜಕೀಯ ಇದೆ ಅಂತ ಹೇಳಿದ್ರು. ಚುನಾವಣೆಯನ್ನ ಗೆಲ್ಲಿಕ್ಕೆ ಬೇಕಾಗಿಯೇ ನಮ್ಮ 40 ಸೈನಿಕರನ್ನ ಬಲಿ ಕೊಟ್ರು ಅಂತ ಹೇಳಿ ಸತ್ಯಪಾಲ್ ಮಾಲಿಕ್ ಸತ್ಯ ಹೇಳಿದ್ರು ಅಂತ ಕಾರಣಕ್ಕೆ, ಒಬ್ಬ ನಿಜ ಹೇಳಿದ್ರು ಅಂತೇಳಿ ಒಬ್ಬ ರಾಜ್ಯಪಾಲ ಪುಲ್ವಾಮಾ ದಾಳಿಯ ಬಗ್ಗೆ ಪ್ರಶ್ನೆ ಮಾಡಿದ್ರು ಅನ್ನೋಂತ ಕಾರಣಕ್ಕೆ 30 ಹೆಚ್ಚು ಜಾಗದಲ್ಲಿ ಸತ್ಯಪಾಲ್ ಮಾಲಿಕ್ ಮೇಲೆ ರೈಡ್ ಆಯ್ತು. ನಾನು ಕೇಳುವಂತ ಪ್ರಶ್ನೆ, ಯಾಕೆ ಚುನಾವಣಾ ಸಂದರ್ಭದಲ್ಲಿ ಬಾಂಬ್ ಬ್ಲಾಸ್ಟ್ ಆಗ್ತದೆ? ಇದು ತನಿಖೆ ಆಗ್ಬೇಕಾದ ಅವತ್ತು. ಇದು ಗುಜರಾತ್ ನಲ್ಲಿ ಬಿಜೆಪಿ ಸರ್ಕಾರ ಆಗ ಶುರು ಮಾಡಿದಂತದ್ದು, ಅಂದ್ರೆ ಚುನಾವಣೆಗೆ ಮುಂಚೆ ಈ ರೀತಿ ಒಂದು ಘಟನೆ ಮಾಡಿದ್ರೆ ಯಾರಿಗೆ ಲಾಭ ಆಗ್ತದೆ? ಯಾರಿಗೆ ಲಾಭ ಆಗ್ತದೆ? ಮುಸ್ಲಿಂ ಹೆಸರನ್ನೇ ಹಾಕೋದು ಇವರು, ಲಾಭ ಆಗೋದು ಯಾರಿಗೆ? ಬಿಜೆಪಿಗೆ. ಮಾನ್ಯ ಸಿದ್ದರಾಮಯ್ಯ ಅವರೇ, ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, ಮಾನ್ಯ ಕಾಂಗ್ರೆಸ್ನ ಮಹಾನ್ ನಾಯಕರೇ, ಬಿಜೆಪಿಯ ಈ ಸಂಚನ್ನು ಅರ್ಥ ಮಾಡ್ಕೊಳ್ಳಿ. ಬಿಜೆಪಿಯ ಈ ಸಂತನ್ನು ಅರ್ಥ ಮಾಡ್ಕೊಳ್ಳದೆ ಅಮಾಯಕರನ್ನ ಮುಸಲ್ಮಾನರನ್ನ ಬಲಿ ಕೊಡುವಂತ ಕೆಲಸವನ್ನ ಮಾಡಿದ್ರೆ ಒಂದು ದಿವಸ ನೀವು ನಿರ್ನಾಮ ಆಗಿ ಹೋಗ್ತೀರಿ, ನೆನಪಿರಲಿ ಅಂತ ಹೇಳಿ ಹೇಳಲಿಕ್ಕೆ ಬಯಸ್ತೇನೆ.